ಇದು ನಿಮ್ಮ ಎ ಟು ಝೆಡ್ ನೇರ ಪ್ರಶ್ನೆ ಪಕ್ಕಾ ಸುದ್ದಿ. ಪ್ರತಿಯೊಂದು ಸಮುದಾಯದ ಸಹಬಾಳ್ವೆಯಿಂದ ಜೀವನ ಸಾಗಿಸಿದರೆ ಗ್ರಾಮದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಲು ಸಾಧ್ಯವಿದೆ ಎಂದು ಡಿವೈಎಸ್ಪಿ ರಮೇಶ್ ಹೇಳಿದರು. ಮೊಳಕಾಲ್ಮೂರು ತಾಲೂಕಿನ ರಾಯಪುರ ಗ್ರಾಮದ ಎಸ್ಸಿ ಕಾಲೋನಿಯ ಪೆನ್ನೋಬಣ್ಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಇತ್ತೀಚೆಗೆ ಪೊಲೀಸ್ ಇಲಾಖೆಯಿಂದ ನಡೆದ ದಲಿತ ಸಭೆಯಲ್ಲಿ ಮಾತನಾಡಿದರು. ಗ್ರಾಮದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ನಿರಂತರವಾಗಿ ಪೊಲೀಸ್ ಇಲಾಖೆಯೊಂದಿಗೆ ಜನಸಾಮಾನ್ಯರು ಸಂಪರ್ಕದಲ್ಲಿರಬೇಕು. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು. ಬಾಲ್ಯ ವಿವಾಹಕ್ಕೆ ಕಡಿವಾಣ ಹಾಕಬೇಕು. ಬಾಲ್ಯ ವಿವಾಹದ ಪ್ರಕರಣಗಳು ಕಂಡುಬಂದಲ್ಲಿ ಕೂಡಲೇ ಇಲಾಖೆಗೆ ಮಾಹಿತಿ ನೀಡಬೇಕು. ಅಕ್ರಮ ಮದ್ಯಕ್ಕೆ ಬ್ರೇಕ್ ಹಾಕಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ. ಪೊಲೀಸರು ಜನಸ್ನೇಹಿಗಳಾಗಿ ನಿಮ್ಮ ಯಾವುದೇ ಕುಂದು ಕೊರತೆಗಳು ಇದ್ದರೂ ತಿಳಿಸಬೇಕು. ಗ್ರಾಮದಲ್ಲಿ ಯುವಕರು ಸಹಬಾಳ್ವೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದರು. ಸಭೆಯಲ್ಲಿ ದಲಿತ ಮುಖಂಡರಾದ ಎಚ್ ನಾಗೇಂದ್ರಪ್ಪ ಮಾತನಾಡಿ, ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಜನಾಂಗದವರು ಅಂತ್ಯ ಸಂಸ್ಕಾರ ನಡೆಸಲು ಪ್ರತ್ಯೇಕ ರುದ್ರಭೂಮಿಯ ಅವಶ್ಯಕತೆ ಇದೆ. ಈ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಲಾಗಿದ್ದು ಸರ್ಕಾರ ಈ ಬಗ್ಗೆ ತ್ವರಿತವಾಗಿ ಕ್ರಮ ವಹಿಸಬೇಕಿದೆ. ಗ್ರಾಮದಲ್ಲಿ ಎಲ್ಲ ಜನಾಂಗದವರು ಅನ್ಯೋನ್ಯವಾಗಿ ಬಾಳ್ವೆ ಮಾಡುತ್ತಿದ್ದು ನಮ್ಮಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲವೆಂದರು. ಸಭೆಯಲ್ಲಿ ಸಿಪಿಐ ಎನ್ ಸತೀಶ್, ಪಿಎಸ್ಐ ಪಾಂಡುರಂಗಪ್ಪ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಜಿಪಿ ಸುರೇಶ್, ಡಿಎಸ್ಎಸ್ ಮುಖಂಡರಾದ ಬೋಸಯ್ಯ, ಸಿದ್ದಪ್ಪ, ಬಸಪ್ಪ, ಮಲ್ಲೂರಳ್ಳಿ ಬೋಸಯ್ಯ, ಎನ್ವಿ ಲೋಕೇಶ್, ಪ್ರಕಾಶ್, ಕೆಎಂ ಬಸಣ್ಣ, ಶೇಖರಪ್ಪ, ಪ್ರಕಾಶ್, ಈಶ್ವರ ಸೇರಿದಂತೆ ಹಲವರಿದ್ದರು. ವರದಿಗಾರ ರುದ್ರಶೇಟ್ ಸೈಡ್ ಟಿವಿ ಮೊಳಕಾಲ್ಮೂರು. ಅಂದ್ರೆ ಇಲ್ಲಿ ಪೊಲೀಸು ಮತ್ತು ಮಹಿಳೆಯರಾಗ್ಲಿ, ಸಾರ್ವಜನಿಕರಾಗ್ಲಿ, ಪಬ್ಲಿಕ್ ಆಗ್ಲಿ, ಎಸ್ಸಿ ಆಗ್ಲಿ, ಎಸ್ಟಿ ಆಗ್ಲಿ, ಯಾವ್ದೇ ಕ್ಯಾಸ್ಟ್ ಆಗ್ಲಿ, ಏನ್ ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇನೆ. ನೀವು ಪೊಲೀಸ್ ಹತ್ರ ಚೆನ್ನಾಗಿ ಒಳ್ಳೆ ಸಂಬಂಧ ಇಟ್ಕೊಂಡ್ರೆ ಅದು ನಿಮ್ಮೂರಲ್ಲಿ ಯಾವುದೇ ಅನೈತಿಕ ಸಂಬಂಧ ಆಗಲಿ, ಅನೈತಿಕ ಚಟುವಟಿಕೆಗಳಾಗಲಿ, ಯಾವುದು ನಡೆಯೋದಿಲ್ಲ. ಮೊದಲಾಗಿ ನಿಮಗೆ ಸಾಮಾನ್ಯ ಜ್ಞಾನ ಇರಬೇಕು, ಯಾವ್ದಾವುದಕ್ಕೆ ನೀವು ಪೊಲೀಸಿಗೆ ಮಾಹಿತಿ ಕೊಡಬೇಕು, ಏನು ಸಂದರ್ಭದಲ್ಲಿ ಪೊಲೀಸಿಗೆ ಮಾಹಿತಿ ಕೊಡಬೇಕು ಅನ್ನೋ. ಅಟ್ಲೀಸ್ಟ್ ನಿಮಗೇನಾದ್ರೂ ಕಷ್ಟ ಸುಖ ಬಂದರೆ ನೀವೇನು ಮಾಡ್ತೀರಿ ಹೇಳಿ? ಯಾವುದೇ ಕಾಯಿಲೆ ಬಂದರೆ ಏನು ಮಾಡ್ತೀರಿ? ಆಸ್ಪತ್ರೆಗೆ ಡಾಕ್ಟರ್ ಹತ್ರ ಹೋಗ್ಬೇಕಲ್ಲ ಕಾಯಿಲೆ ವಿಚಾರ ಮಾಡ್ಕೊಳಕ್ಕೆ. ಏನಾದರೂ ಕಷ್ಟಗಳು ಆ ಥರ ಏನಾದರೂ ಮನಸ್ಸಿಗೆ ನೋವಾಗಿದ್ರೆ ಇದಾಗಿದ್ರೆ ಎಲ್ಲ ಹೋಗ್ತೀವಿ, ಕಷ್ಟ ಪರಿಹರಿಸ್ಕೊಳಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ. ಏನೋ ನೋವಾಗಿದೆ, ಹೋಗಿ ದೇವರೇ ಒಳ್ಳೇದು ಮಾಡಲಿ ಅಂತ ಕೇಳ್ತೀವಿ. ಅದು ದೇವಸ್ಥಾನ ಇದೆ, ದೇವಸ್ಥಾನ ಏನಾದ್ರು ಕಾಯಿಲೆಗಳು ಬಂದರೆ ಇದು ಆಸ್ಪತ್ರೆ ಡಾಕ್ಟರ್ ಹತ್ರ ಹೋಗಿ ಯಾವುದು ಈಗ ದುಡಾಯಿಸ್ತಾರೆ, ಅನೈತಿಕ ಚಟುವಟಿಕೆ ಮಾಡ್ತಾರೆ, ಇಲ್ಲಿ ಏನಾದ್ರು ಗ್ರಾಮಗಳಲ್ಲಿ ಸರಾಯಿ ಮಾಡ್ತಾರೆ, ಇಸ್ಪೀಟ್ ಆಡ್ತಾರೆ, ಓಸಿ ಬರೀತಾರೆ, ಇದರಿಂದ ಎಲ್ಲ ಹಾಳಾಗ್ತಾರೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಪೊಲೀಸ್ ಸ್ಟೇಷನ್ ಮಾಡಬೇಕು, ಮಾಹಿತಿ ಕೊಡ್ಬೇಕು. ಯಾರೋ ಹೊಸಬ್ರು ಬಂದು ಇಲ್ಲಿ ಓಡಾಡ್ತಿದ್ದಾರೆ, ಯಾರೋ ಬಂದು ಹೊಸಬ್ರು ಬಂದು ಇಲ್ಲಿ ಯಾರೋ ಒಬ್ಬ ಮನೆ ಮಾಡ್ಕೊಂಡಿದ್ದಾನೆ, ಅವ್ನು ಯಾರು ಹೋದಂತ ಗೊತ್ತಿರಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ನೀವು ತಕ್ಷಣ ಅವನ ಮೇಲೆ ಅನುಮಾನ ಪಟ್ಟು ಅನುಮಾನ ಬಂದ ತಕ್ಷಣ ನಿಮ್ಮ ಮೊದಲನೇದಾಗಿ ಪೊಲೀಸರು ಯಾರು, ಪೊಲೀಸರು ಬೀಟ್ ಪೊಲೀಸರು ಯಾರು ಅನ್ನೋದು ಮಾಹಿತಿ ಗೊತ್ತಿರ್ಬೇಕು. ಪೆಟ್ರೋಲ್ ಸಮಸ್ಯೆ ಇರ್ಬೋದು, ಕೂಳೋ ಸಮಸ್ಯೆ ಇರ್ಬೋದು, ಜಮೀನಿನ ಸಮಸ್ಯೆ ಇರ್ಬೋದು, ಅಥವಾ ವೈಯಕ್ತಿಕವಾಗಿ ನಿಮ್ಗೆ ಯಾವುದಾದ್ರೂ ಮಕ್ಕಳಿಗೆ ಹಾಸ್ಟೆಲ್ ಮಕ್ಕಳನ್ನು ಸೇರಿಸ್ಬೇಕು, ನಮ್ಗೆ ಅಲ್ಲೆಲ್ಲ ಅಡ್ಮಿಷನ್ ಸಿಕ್ಕಿಲ್ಲ, ಅಥವಾ ಇಂಥ ಇದರಲ್ಲಿ ನಮಗೆ ಎಲಿಜಿಬಿಲಿಟಿ ಸಿಕ್ಕಿಲ್ಲ ಅಂತ ಏನಾದ್ರು ಇದ್ರೆ, ಆಮೇಲೆ ಮಾಸಾಶನ ವಿಚಾರಗಳಾಗಿ, ಅಥವಾ ಯಾವ್ದಾದ್ರು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು, ನೀವೇನಾದ್ರೂ ಯಾವ್ದಾದ್ರು ಯೋಜನೆಗಳಿಗೆ ಹಾಕಿದ್ರಿ, ಅದರಿಂದ ಏನು ಫಲಾನುಭವಿಗಳಿಗೆ ಆಗಿದ್ರಿ, ನಿಮ್ಗೆ ಸಿಕ್ಕಿಲ್ಲ ಅದರಿಂದ ಅವಕಾಶ ವಂಚಿತ ಅಂತ ಇದ್ರೆ, ಅಂತ ಏನು ಸಮಸ್ಯೆಗಳಿದ್ರು ಸಹ ನೀವು ಯಾವುದು ಮುಜುಗರ ಮಾಡ್ಕೊಳ್ಳದೆ ಹೇಳ್ರಿ. ಅಂತವೇನಿದ್ರು ನಾವು ಬರ್ಕೊಳ್ತೀವಿ, ನೋಟ್ ಮಾಡ್ಕೊಳ್ತೀವಿ, ಸಂಬಂಧಪಟ್ಟ ಇಲಾಖೆಗೆ ಅವರ ಮಾಹಿತಿ ಕೊಟ್ಟು ನಿಮಗೆ ಸೇವೆ ಸಲ್ಲಿಸಲಿಕ್ಕೆ ನಾವು ಅವಕಾಶ ಮಾಡ್ತೀವಿ. ಇದು ನಿಮ್ಮ ಎ ಟು ಝೆಡ್ ನೇರ ಪ್ರಶ್ನೆ ಪಕ್ಕಾ ಸುದ್ದಿ.